ಸ್ಟೇಜ್ ಮೇಲೆ ಬಣ್ಣ ಹಾಕೊಂಡು ನಾಟಕವಾಡುತ್ತಿರುವ ರಂಗ ಕಲಾವಿದರು, ಮತ್ತೊಂದೆಡೆ ಟೆಂಟ್ನಲ್ಲೇ ಜೀವನವನ್ನು ನಡೆಸುವ ಕಲಾವಿದರ ಕುಟುಂಬಗಳು. ಊರು ಬಿಟ್ಟು ಊರಿಗೆ ಬಂದು ನಾಟಕ ಪ್ರದರ್ಶನ ಮಾಡಿ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿರುವ ಕಲಾವಿದರ ಬದುಕು. ಎಸ್, ನಾವೀಗ ಹೇಳಲಿಕ್ಕೆ ಹೊರಟಿದ್ದು ರಂಗ ಕಲಾವಿದರ ಬದುಕಿನ ಬಗ್ಗೆ. ಧಾರವಾಡದ CBT ಪಕ್ಕದಲ್ಲಿ ರಾಜಣ್ಣ ಜೇವರ್ಗಿ ಅವರ ಮಾಲೀಕತ್ವದ ಗುಬ್ಬಿ ನಾಟಕ ಕಂಪನಿ ಕಳೆದೊಂದು ತಿಂಗಳಿಂದ 30 ಜನರ ತಂಡದೊಂದಿಗೆ ಮೂಕದನ ಮಾತಾಡಿತು ಎಂಬ ನಾಟಕವನ್ನು ಪ್ರದರ್ಶನ ಮಾಡುತ್ತಿದೆ. ಮನರಂಜನೆ ನೀಡುವ ಮತ್ತು ಕುಟುಂಬ ಸಮೇತ ನೋಡುವಂಥ ಈ ನಾಟಕ ಇನ್ನೇನು ಚೆನ್ನಾಗಿ ನಡೆಯಬೇಕಿದ್ದಂತಹ ಸಂದರ್ಭದಲ್ಲೇ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಶನಿವಾರ ಮತ್ತು ರವಿವಾರ ಅಲ್ಪ ಸ್ವಲ್ಪ ಹೊಟ್ಟೆ ತುಂಬುವಷ್ಟು ಜನರು ಬರ್ತಿದ್ರು. ಸದ್ಯ ವೀಕೆಂಡ್ ಕರ್ಫ್ಯೂ ಇರುವ ಕಾರಣಕ್ಕೆ ಅದಕ್ಕೂ ಈಗ ಹೊಟ್ಟೆ ಮೇಲೆ ಬರೆ ಎಳೆದಂತೆ ಮಾಡಿದೆ. ಇನ್ನು ಈ ನಾಟಕ ಕಂಪನಿಯನ್ನ ಮುನ್ನಡೆಸುತ್ತಿರುವ ನೀಲಾ ಜೇವರ್ಗಿ, ನಮಗೆ ತುಂಬಾ ಸಮಸ್ಯೆಯಾಗಿದೆ, ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಇವಾಗ ನಮಗೆ ಧಾರವಾಡದಲ್ಲಿ ನಾಟಕ ಒಳ್ಳೆಯ ಪ್ರದರ್ಶನ ಕಾಣುತ್ತೆ ಎಂದು ಅಂದುಕೊಂಡಿದ್ವಿ. ಆದರೆ ಜಿಲ್ಲೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಮಾಡಿದ್ದಕ್ಕೆ ಹೇಳಲಿಕ್ಕಾಗದಷ್ಟು ನಷ್ಟ ಆಗಿದೆ ಅಂತಿದ್ದಾರೆ. ಇಂದ 6-7 ತಿಂಗಳಾಯಿತು, ಅದು ಸೆಕೆಂಡ್ ಲಾಕ್ಡೌನ್ ಆಗಿರೋದ್ರಿಂದ ಸ್ವಲ್ಪ ದಿನ ನಮಗೆ ಪರ್ಮಿಷನ್ ಅದೇನೂ ಕೊಟ್ಟಿರಲಿಲ್ಲ ಇಲ್ಲಿ ಆಡಲಿಕ್ಕೆ. ಹಾಗಾಗಿ ಈಗ 1 ತಿಂಗಳಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಚೇತರಿಸ್ಕೊಳ್ತಿದ್ದೀವೇನೋ ಅನ್ನಷ್ಟರಲ್ಲೇ ಮತ್ತೆ ನಮ್ಗೆ ಹೊಡೆತ ಬಿತ್ತು. ನಾವು ನಮ್ದು ಅರ್ಥ ಮಾಡ್ಕೊತೀವಿ ಅಂದರೆ ಜನಗಳದ್ದು ಇನ್ನೂ ಪರಿಸ್ಥಿತಿ ಗಂಭೀರ ಇರುತ್ತೆ, ಹೇಳಲಿಕ್ಕಾಗಲ್ಲ ಅವ್ರದ್ದು. ಈಗ ನಾವು 300-400 ಕುರ್ಚಿ ಹಾಕಿದರೆ ಒಂದು 50 ಜನನೋ 60 ಜನನೋ ಈ ಥರ ಬರ್ತಿದ್ರು ಅಷ್ಟೇ, ಜನ ಜಾಸ್ತಿ ಇರಲಿಲ್ಲ. ಆಮೇಲೆ ಶನಿವಾರ ಭಾನುವಾರ ಒಂದು ಸ್ವಲ್ಪ ಎಲ್ಲೋ ಕಣ್ಣು ತೆರೆದಂಗೆ ಆಗ್ತಿತ್ತು, ಒಂದು ಸ್ವಲ್ಪ ಜನ ಕೂಡ್ತಿದ್ರು. ಇವಾಗ ಕರ್ಫ್ಯೂ ಅದು ಇದು ಅಂದ ತಕ್ಷಣವೇ ಒಂದು ಸ್ವಲ್ಪ ತ್ರಾಸಾಗ್ತಿದೆ. ಧಾರವಾಡ ಅಂದ ತಕ್ಷಣವೇ ವಿದ್ಯಾನಗರಿ ಅಂತ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ನೌಕರಿ ಮಾಡೋರಿದ್ದಾರೆ, ಸಿಕ್ಕಾಪಟ್ಟೆ ಜನ ವಿದ್ಯಾರ್ಥಿಗಳಿದ್ದಾರೆ. ನಾವೇನೋ ಒಂದು ಮೆಸೇಜ್ ಕೊಡೋಣ ಒಂದು ನಾಟಕದಿಂದ, ಇನ್ನೇನೋ ಹೇಳೋಣ ಆ ಕಾಲ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಆಮೇಲೆ ಫ್ಯಾಮಿಲೀಸ್ಗಳಿಗಾಗಿರ್ಬೋದು ಅಂತ ಅಂಥ ನಾಟಕನೇ ನಾವು ತೊಗೊಂಬಂದಿದ್ದು. ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟೈತೆ ಅಂದರೆ ಎಲ್ರಿಗೂ ಬರದೇ ಇರೋಂಗೆ ಆಗ್ಬಿಟ್ಟೈತೆ. ಯಾಕೆ ಅಂದರೆ ಇವಾಗ ಶನಿವಾರ ಭಾನುವಾರನೇ ಎಲ್ರಿಗೂ ಫ್ರೀ ಸಿಗೋದು, ಎಲ್ಲರಿಗೂ ಫ್ರೀ ಸಿಗೋದೇ ಶನಿವಾರ ಭಾನುವಾರ. ಅಂಥದ್ರಲ್ಲಿ ಶನಿವಾರ ಭಾನುವಾರನೇ ಇವರು ಲಾಕ್ಡೌನ್ ಮಾಡಿಬಿಟ್ರೆ ಕಲಾವಿದರಿಗೆ ತುಂಬ ನಷ್ಟ ಆಗುತ್ತೆ. ನಮಗೀಗಂತೂ ಹೇಳತೀರ್ದಾದಷ್ಟು ನಷ್ಟ ಆಗ್ಬಿಟ್ಟೈತೆ ನಮಗೆ. ವೀಕೆಂಡ್ನಲ್ಲೇ ಜನರು ನಾಟಕ ನೋಡಲು ಬರ್ತಿದ್ರು, ಆದರೆ ಲಾಕ್ಡೌನ್ ಕಂಟಿನ್ಯೂ ಆದರೆ ನಾವು ಕೋಮಾ ಪರಿಸ್ಥಿತಿಗೆ ಹೋಗಬೇಕಾಗುತ್ತದೆ. ಇನ್ನು ಮಕ್ಕಳಿಗೆ ಶಾಲೆಯ ಫೀಸ್ ತುಂಬಲು ಆಗ್ತಿಲ್ಲ, ಶಾಲೆಯಿಂದ ಫೀಸ್ ಕಟ್ಟಿ ಎಂದು ಪ್ರತಿನಿತ್ಯ ಕರೆ ಮಾಡ್ತಿದ್ದಾರೆ ಎಂದು ಕಲಾವಿದರು ಅಳಲು ತೋಡಿಕೊಂಡಿದ್ದಾರೆ. ರಂಗಭೂಮಿ ಕಲಾವಿದರಿಗೆ ವೀಕೆಂಡ್ ಕರ್ಫ್ಯೂನಿಂದ ಹೊಡೆತ ಬಿದ್ದಿದೆ. ಬಸ್ಸುಗಳು ಆರಂಭವಾಗಿದೆ, ಮಾರ್ಕೆಟ್ನಲ್ಲಿ ಎಲ್ಲವೂ ಆರಂಭವಾಗಿದೆ. ನಾವು ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡಿ ನಾಟಕ ಪ್ರದರ್ಶನವನ್ನು ಮಾಡ್ತೇವೆ. ರಂಗಭೂಮಿಗೆ ಕಳೆದ 10 ವರ್ಷದಿಂದ ಯುವಕರು ಬರ್ತಾ ಇದ್ದಾರೆ, ಅದರಲ್ಲೂ ವಿದ್ಯಾವಂತರೂ ಇದ್ದಾರೆ, ಕಲೆಯನ್ನು ಪ್ರದರ್ಶನ ಮಾಡಲು ಮುಂದಾಗುತ್ತಿದ್ದಾರೆ. ನಾವೂ ಮನುಷ್ಯರೇ, ನಮಗೆ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಎಂದು ಕಲಾವಿದರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಕಲಾವಿದರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸರ್, ಯಾಕಂದರೆ ಈಗ ತಾನೇ ಇವ್ರು ಹೇಳಿದಾಗೆ, ನೀಲಾ ಮೇಡಮ್ ಅವ್ರು ಹೇಳಿದಾಗೆ, ವೀಕೆಂಡಲ್ಲೇ ನಮಗೆ ಪಬ್ಲಿಕ್ ಬರೋದು, ಸಟರ್ಡೇ ಸಂಡೇನೇ ನಮಗೆ ಆಡಿಯನ್ಸ್ ಬರೋದು. ಅದು ಆಡಿಯನ್ಸ್ ಅಂದರೆ ಏನು ಥಿಯೇಟ್ರ್ ಪ್ಯಾಕ್ ಆಗೋದಿಲ್ಲ ಈಗಿನ ಪೊಸಿಷನ್ನಲ್ಲಿ, ಏನೋ ಉಸಿರಾಡ್ತಿದ್ದೀವಿ ಅಂತ. ಈಗ ವೀಕೆಂಡ್ ಕರ್ಫ್ಯೂ ಹಾಕಿ ಕಲಾವಿದರಿಗೆಲ್ಲ ಸೆಲೆ ನೆಚ್ಚಿ ಬದುಕಿದಂಗೆ ಆಗಿದೆ. ಬದುಕ್ತೀವೋ ಇಲ್ಲೋ, ಬದುಕ್ತೀವೋ ಇಲ್ಲೋ, ಇನ್ನೇನಾದರೂ ದುರದೃಷ್ಟದಿಂದ ಲಾಕ್ಡೌನ್ ಕಂಟಿನ್ಯೂ ಆದರೆ ನಾವು ಕೋಮಕ್ಕೆ ಹೋಗಬೇಕು, ಪೇಷೆಂಟ್ ಕೋಮಕ್ಕೆ ಹೋದ್ರೆ ಹೇಗಾಗುತ್ತೆ ಅಂಥ ಪರಿಸ್ಥಿತಿ ನಮ್ಮ ಕಲಾವಿದರಿಗಾಗುತ್ತೆ. ಯಾಕಂದರೆ ಊರು ಬಿಟ್ಟು ಅಲೆಮಾರಿ ಜೀವನ ಸಾಗಿಸೋರು ಕಲಾವಿದರು, ಒಂದೇವರಲ್ಲಿ ಕರೆಕ್ಟಾಗಿ ಇರೋದಕ್ಕಾಗೋದಿಲ್ಲ. ಅದರಲ್ಲಿ ಈ ಮಕ್ಕಳದ್ದು ಸ್ಕೂಲ್ ಹಾಸ್ಟೆಲಲ್ಲಿ ಸೇರಿಸಿರ್ತಾರೆ. ಲಾಕ್ಡೌನ್ ಅಂದ ತಕ್ಷಣ ಹಾಸ್ಟೆಲಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಈ ಟೆಂಟಲ್ಲಿ ನಾವು ಅವ್ರನ್ನ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಜೀವನ ಸಾಗಿಸೋದಂದ್ರೆ ತುಂಬ ಕಷ್ಟ ಸರ್. ಇದು ಕಲಾವಿದರಿಗೆ ಟೋಟಲಿ ರಂಗಭೂಮಿ ಕಲಾವಿದರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಂಥ ಎಲ್ಲ ಕಲಾವಿದರಿಗೆ ಈ ಲಾಕ್ಡೌನು ವೀಕೆಂಡ್ ಲಾಕ್ಡೌನ್ ಅನ್ನೋದಕ್ಕಿಂತಲೂ ವೀಕೆಂಡ್ ಕರ್ಫ್ಯೂ ಏನು ಮಾಡಿದಾರಲ್ಲ ಇದು ದೊಡ್ಡ ಹೊಡೆತ ಸರ್ ನಮಗೆ. ಸಂಡೇ ಅಂತ ಇರಲ್ಲ, ಸಟರ್ಡೇ ಸಂಡೇ ಲಾಕ್ಡೌನ್ ಅಂದರೆ ಏನಿರಬೇಕು, ಕರ್ಫ್ಯೂ ಲಾಕ್ಡೌನ್ ಅಂತ ಹೇಳ್ತಾರೆ. ಯಾರು ಹೊರಗಡ್ಡಾಡಬಾರ್ದು, ಬಸ್ಗಳು ಚಾಲ್ತಿ ಇದೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಇದೆ, ಕಲಾವಿದರಿಗೆ ಯಾಕೆ ಅವಕಾಶ ಇಲ್ಲ, ಮನೋರಂಜನಾ ಕಾರ್ಯಕ್ರಮಕ್ಕೆ ಯಾಕೆ ಅವಕಾಶ ಇಲ್ಲ, ಏನು ಕಾರಣ? ನಾನು ಕೇಳೋದು, ನಾನು ಮಾರ್ಕೆಟಿಗೆ ಹೋಗಿ ನೋಡಿ ಸರ್, ಒಂದೇ ಏರಿಯಾದಲ್ಲಿ 50-60 ಜನ ನಿಂತ್ಕೊಂಡಿರ್ತಾರೆ, ಗುಂಪು ಗುಂಪಾಗಿ ನಿಂತ್ಕೊಂಡಿರ್ತಾರೆ, ಅಲ್ಲಿ ಕರೋನಾ ಸ್ಪ್ರೆಡ್ ಆಗೋದಿಲ್ವಾ? ಅಟ್ಲೀಸ್ಟ್ ನಾವು ಇಲ್ಲೆಲ್ಲ ಭದ್ರತೆ ಮಾಡಿದ್ದೀವಿ ಸರ್. ನಾವು ಇಂಥ ಸುಜಿತವಾದ ರಂಗಮಂದಿರ ಹಾಕಿದರೆ ಇಲ್ಲಿ ನಾವು ಸ್ಯಾನಿಟೈಸರ್ ಯೂಸ್ ಮಾಡಿಸ್ತೀವಿ, ಒಳಗೆ ಬರೋರಿಗೆ ಮಾಸ್ಕ್ ಇಲ್ಲಾಂದ್ರೆ ನಾವೇ ಮಾಸ್ಕ್ ಕೊಡ್ತೀವಿ.
ಪ್ರತಿ ಶೋಸ್ ಬಿಟ್ಟಾಗಲೂ ಥಿಯೇಟ್ರಿಗೆ ನಾವು ಸ್ಯಾನಿಟೈಸರ್ ಸ್ಪ್ರೇ ಮಾಡ್ತೀವಿ, ಇಷ್ಟೆಲ್ಲ ನಾವು ಫೆಸಿಲಿಟಿ ಮಾಡಿ ನಮಗೆ 50-50 ಕೊಡಲಿ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಹೆದರ್ಕೊಂಡು ಬಿಟ್ರು. ಈ ರಂಗಭೂಮಿಗೆ ಒಂದು ಕಾಲದಲ್ಲಿ ದೊಡ್ಡ ಇತಿಹಾಸ ಇತ್ತು ಸರ್, ದೊಡ್ಡ ಎಲ್ಲರೂ ನಾನು ಕಲಾವಿದನಾಗಬೇಕು ಹೇಳಿ ಬರ್ತಿದ್ರು. ಆಮೇಲೆ ಯಾವುದೇ ಫೆಸಿಲಿಟಿ ಸರ್ಕಾರದಿಂದ ಸಿಗ್ತಾ ಇರಲಿಲ್ಲ. ಆವಾಗ ಅವ್ರಿಗೆ ಏನಾಯಿತು, ಅಪ್ಪ ಹೌದಪ್ಪ ನಮಗೊಂದು 40-50 ವರ್ಷ ಆದಮೇಲೆ ನಮಗೆ ಈ ರಂಗಭೂಮಿಯಲ್ಲಿ ನಮಗೆ ದುಡಿಯೋದಕ್ಕಾಗೋದಿಲ್ಲ, ಆ ಚಾರ್ಮ್ಸ್ ಇರೋದಿಲ್ಲ, ಆ ಎನರ್ಜಿ ಇರೋದಿಲ್ಲ. ಆವಾಗ ನಾವು ಮೂಲೆ ಗುಂಪಾಗ್ತೀವಿ, ಬೇಡಪ್ಪ ನಮ್ಮ ಮಕ್ಕಳು ರಂಗಭೂಮಿಗೆ ಬರೋದು ಬೇಡಪ್ಪ, ಅವ್ರು ಏನಾರು ಕಲ್ತು ಏನಾರು ಕೆಲಸ ಮಾಡಲಿ. ಮತ್ತೆ ಈಗ ಒಂದು 10 ವರ್ಷದಿಂದ ಯುವ ಪೀಳಿಗೆಗಳು ಬರ್ತಾ ಇದೆ ಸರ್. ಈ ಯುವ ಪೀಳಿಗೆಗಳಿಗೆ ಬರೋದ್ರಿಂದ ಅದರಲ್ಲೂ ಕೆಲವರು ಒಳ್ಳೊಳ್ಳೆ ಎಜುಕೇಟರ್ಸ್ ಇದ್ದಾರೆ ಸರ್, ಕಲಿತವರು ಇದ್ದಾರೆ. ಅವರೆಲ್ಲ ಏನು ಮಾಡಿದರು, ಹೊರಗಡೆ ಹೋಗಿ ಜಾಬ್ ಮಾಡಿದರು, ಜಾಬ್ ಮಾಡಿ ಅವರಿಗೆ ಅದರಲ್ಲಿ ಸ್ಯಾಕ್ರಿಫೈ ಆಗಲಿಲ್ಲ. ನಮ್ಮ ತಂದೆ ತಾಯಿ ಕಲಾವಿದರು, ನನ್ನ ಹತ್ರ ಸ್ವಲ್ಪ ಕಲೆ ಇದೆ, ಯಾಕೆ ನಾನು ರಂಗಭೂಮಿಯಲ್ಲಿ ಇರಬಾರ್ದು ಅಂತ ಹೇಳಿ ಮತ್ತೆ ರಂಗಭೂಮಿಗೆ ಬಂದಿದ್ದಾರೆ. ಆದರೆ ಸರ್ಕಾರದಿಂದ ಸರಿಯಾದ ಸವಲತ್ತು ಸಿಗ್ತಾ ಇಲ್ಲ. ದಯವಿಟ್ಟು ನಮಗೂ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. 50-50 ನಾವು ಬದುಕುತ್ತೀವಿ, ಎಲ್ಲರ ಹಂಗೆ ನಾವು ಮನುಷ್ಯರೇ. ನಾವು ಇದನ್ನು ಬಿಟ್ಟು ಬೇರೆ ಉದ್ಯೋಗ ಮಾಡೋದಕ್ಕೆ ನಮ್ಮ ಕಲಾವಿದರ ಕಡೆಯಿಂದ ಆಗೋದಿಲ್ಲ, ಎಲ್ಲ ಪ್ರಯತ್ನ ಪಟ್ಟು ಬಿಟ್ಟಿದ್ದೀವಿ. ಹಾಗಾಗಿ ನಮಗೂ ಒಂದು ಅವಕಾಶ ಕೊಡಿ ಹೇಳಿ ನಾವು ಸರ್ಕಾರದ ಹತ್ರ ಮನವಿ ಮಾಡ್ಬೋದು ಸರ್ ಅಷ್ಟೇ. ಒಟ್ಟಿನಲ್ಲಿ ಊರು ಬಿಟ್ಟು ಊರಿಗೆ ಬಂದು ಜೀವನ ಮಾಡುತ್ತಿರುವ ರಂಗಭೂಮಿ ಕಲಾವಿದರಿಗೆ ಕೊರೋನಾ ಕಂಟಕವಾಗಿ ಪರಿಣಮಿಸಿದೆ. ಇನ್ನು ವೀಕೆಂಡ್ ಕರ್ಫ್ಯೂ ಮಾತ್ರ ರಂಗ ಕಲಾವಿದರ ಬದುಕನ್ನು ಕಸಿದುಕೊಂಡಿದೆ. ಕೊರೋನಾ ರೂಲ್ಸ್ಗಳನ್ನು ಫಾಲೋ ಮಾಡಿ ನಾಟಕಗಳ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು, ಕಲಾವಿದರಿಗೆ ಪರಿಹಾರ ಕೊಡಬೇಕು ಎಂದು ಕಲಾವಿದರ ಬೇಡಿಕೆಯಾಗಿದೆ. ಇನ್ನು ಕೊರೋನಾ ಕಲಾವಿದರ ಬದುಕನ್ನು ನುಂಗಿದಂತೂ ಅಷ್ಟೇ ಸತ್ಯ. ಕ್ಯಾಮ್ರಾಮನ್ ಗುರು ಜೊತೆ ಪರಮೇಶ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.